ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಬನ್ನಿ ಇವತ್ತಿನ ಕ್ರಿಕೆಟ್ನ ಅಪ್ಡೇಟ್ ಬಗ್ಗೆ ತಿಳ್ಕೊಂಡು ಬರೋಣ ರಿಷಬ್ ಪಂತ್ ಕಾರಿಗೆ ಅಪಘಾತವಾಗಿದೆ ಫ್ರೆಂಡ್ಸ್ ರಿಷಬ್ ಪಂತ್ ಕೂಡ ಗಾಯವಾಗಿದೆ ಫ್ರೆಂಡ್ಸ್ ನಮ್ಮ ಭಾರತದ ಕ್ರಿಕೆಟ್ ತಂಡದ ಕ್ರಿ ವಿಕೆಟ್ ಕೀಪರ್ ಹಾಗೂ ಭಾರತ ತಂಡದ ವಿಕೆಟ್ ಕೀಪರ್ ಅಪಘಾತದಲ್ಲಿ ಗಾಯಗೊಂಡಿದ್ದಾರೆ ಫ್ರೆಂಡ್ಸ್ ಈ ಹಿನ್ನೆಲೆಯಲ್ಲಿ ಅವರನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದೆ ಫ್ರೆಂಡ್ಸ್ ಅವರು ದಿಲ್ಲಿಂದ್ರ ಉತ್ತರಾಖಂಡ್ಗೆ ಹೋಗುವ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಶುಕ್ರವಾರ ಬೆಳಗ್ಗೆ ಫ್ರೆಂಡ್ಸ್ ರಿಷಬ್ ಪಂತ್ ಅವರಿದ್ದು ಕಾರು ರಸ್ತೆ ಮತ್ತು ವಿಭಜಕ್ಕೆ ಡಿಕ್ಕಿ ಹೊಡೆದಿದೆ ಫ್ರೆಂಡ್ಸ್ ಇದರ ಪರಿಣಾಮವಾಗಿ ಇರೋ ಗಾಯಗಳಾಗಿದೆ ಫ್ರೆಂಡ್ಸ್ ಮೈ ಮೇಲೆಲ್ಲ ಕೂಡ ಗಾಯಗಳಾಗಿವೆ ಫ್ರೆಂಡ್ಸ್ ಅವರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಎಂದು ವರದಿಯಾಗಿದೆ ಫ್ರೆಂಡ್ಸ್ ಹೊಸದಲ್ಲಿ ಪರ ವಿಕೆಟ್ ಕೀಪರ್ ಹಾಗೂ ಬ್ಯಾಟ್ಸ್ಮನ್ ಆದಂಥ ರಿಷಬ್ ಪಂತ್ ಅವರು ಅಪಘಾತದಿಂದ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಫ್ರೆಂಡ್ಸ್ ಅವರು ತಲೆ ಮತ್ತು ಕಾಲುಗಳಿಗೆ ಗಾಯವಾಗಿದೆ ಫ್ರೆಂಡ್ಸ್ ಹಾಗಾಗಿ ಅವರಿಗೆ ಆಸ್ಪತ್ರೆಯ ಸೂಕ್ತ ಚಿಕಿತ್ಸೆ ನೀಡಲಾಗಿದೆ ಫ್ರೆಂಡ್ಸ್ ಅವರು ಉತ್ತರಾಖಂಡಕ್ಕೆ ಮರಳುತ್ತಿದ್ದ ವೇಳೆ ಹಮದಾಪುರ್ ಮತ್ತು ಜಾಲ್ ಸಮೀಪ ಈ ದುರ್ಘಟನೆ ನಡೆದಿದೆ ಎನ್ನಲಾಗಿದೆ ಫ್ರೆಂಡ್ಸ್ ಅವರು ಎಮ್ ಡಬ್ಲ್ಯೂ ಕಾರನಲ್ಲಿ ಚಲಾಯಿಸುತ್ತಿದ್ದರು ಕಾರು ವೇಗವಾಗಿದ್ದು ಕಾರನ ನಿಯಂತ್ರಣಕ್ಕೆ ಸಿಗದೆ ರಸ್ತೆ ವಿಭಜಕ್ಕೆ ಡಿಕ್ಕಿ ಹೊಡೆದಿದೆ ಫ್ರೆಂಡ್ಸ್ ಇದರ ಪರಿಣಾಮ ಕಾರಿನಲ್ಲಿ ಬೆಂಕಿ ಹೊತ್ತಿಕೊಂಡಿದೆ ಇದು ವರದಿಯಾಗಿದೆ ಫ್ರೆಂಡ್ಸ್ ಅಪಘಾತ ಸಂಭವಿಸಿದ ಸಂದರ್ಭದಲ್ಲಿ ರಿಷಭ್ ಪಂತ್ ಅವರು ಒಬ್ಬರೇ ಕಾರಿನಲ್ಲಿ ಇದ್ದರು ಎಂದು ಉತ್ತರಾಖಂಡ್ ಪೊಲೀಸ್ ಮಹಾನಿರ್ದೇಶಕ ಅಶೋಕ್ ಕುಮಾರ್ ತಿಳಿಸಿದ್ದಾರೆ ಫ್ರೆಂಡ್ಸ್ ಕಾರಿಗೆ ಹೊತ್ತಿಕೊಂಡು ಉರಿಯಲು ಆರಂಭವಾಗುತ್ತಿದ್ದಂತೆ ಪಂತ್ ಅವರನ್ನು ಕಾರಿನ ಗಾಜಂದಿದ್ದಾರೆ ಫ್ರೆಂಡ್ಸ್ ಅಪಘಾತ ಪಂತ್ ಅವರ ತಲೆ ಮತ್ತು ಮೊಣಕಾಲು ಹಾಗೂ ಬೆಣ್ಣಿಗೆ ಗಾಯಗಳಾಗಿದೆ ಫ್ರೆಂಡ್ಸ್ ಮ್ಯಾಕ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಎಂದು ಪೊಲೀಸ್ ಅಧಿಕಾರಿ ಮಾಹಿತಿ ನೀಡಿದ್ದಾರೆ ಫ್ರೆಂಡ್ಸ್ ರಿಷಬ್ ಪಂತ್ ಅವರಿಗೆ ದುಬ್ಬನೇ ಗಾಯ ಆಗಿದೆ ಫ್ರೆಂಡ್ಸ್ ರಿಷಬ್ ಪಂತ್ ಅವರು ಕಾರು ಸುಟ್ಟಿರುವ ಚಿತ್ರಗಳು ಕೂಡ ಸಖತ್ ವೈರಲ್ ಆಗ್ತಾಯಿದೆ ಫ್ರೆಂಡ್ಸ್ ಫೋಟೋಗಳು ಟ್ವಿಟರ್ ನಲ್ಲಿ ಸೇರಿದಂತೆ ಸೋಷಿಯಲ್ ಮೀಡಿಯಾದಲ್ಲೂ ಸಿಕ್ಕಾಪಟೆ ವೈರಲ್ ಆಗುತ್ತಿವೆ ಫ್ರೆಂಡ್ಸ್ ರಿಷಂಪತ್ ಅವರು ಬೆನ್ನು ಉಜ್ಜಿಕೊಂಡಿರುವುದು ತಲೆಗೆ ಬ್ಯಾಂಡೇಜ್ ಸುತ್ತಿಕೊಂಡು